ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನೋಡಲು ಮತ್ತೊಂದು ಉದ್ಯೋಗ ಮಾಹಿತಿ ಕೊಡ್ತಾ ಇದ್ದೀನಿ ಈ ಒಂದು ಉದ್ಯೋಗ ಮಾಹಿತಿ ಮುಖ್ಯವಾಗಿ ಬಂದಿರುವಂಥದ್ದು ಜೆಂಟ್ಗೆ ಮಾತ್ರ ಅಂದರೆ ಲೇಡೀಸ್ ಇದಕ್ಕೆ ಅಪ್ಲೈ ಮಾಡೋ ಹಾಗಿಲ್ಲ ಕೇವಲ ಗಂಡಸರು ಮಾತ್ರ ಅಪ್ಲೈ ಮಾಡಬಹುದು ಅಂಡ್ ಈ ಒಂದು ಜಾಬ್ ಪ್ರೊಫೈಲ್ಗೆ ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಹಾಗಿದ್ರೆ ಯಾವ ಕಂಪನಿ ಏನು ಪ್ರೊಫೈಲ್ ಇದೆ ಏನು ಕೆಲಸ ಇರುತ್ತೆ ಹೇಗೆ ಇಲ್ಲಿ ಜಾಯ್ನಿಂಗ್ ಮಾಡಿಸ್ಕೊತಾರೆ ಎಷ್ಟು ದಿನದಲ್ಲಿ ನಮ್ದು ಸೆಲೆಕ್ಷನ್ ಆಗುತ್ತೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ ಒಂದು ನಾನು ನಿಮಗೆ ಗೂಗಲ್ ಫಾರ್ಮ್ ಕೂಡ ಕೊಡ್ತೀನಿ ಫಾರ್ಮ್ನ ಅಪ್ ಮಾಡಿ ನಿಮ್ಮ ಹೆಸರು ನಿಮ್ಮ ಒಂದು ಕ್ವಾಲಿಫಿಕೇಷನು ಯಾವ ಒಂದು ಊರಿಂದ ಮಾಡಿದ್ರಂತ ಅಂತ ಡೆಫಿನೆಟ್ಲಿ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ ಅಂದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಅದ್ರ ಜೊತೆಗೆ ವಿಡಿಯೋನ ಖಂಡಿತ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೊಸಬ್ರು ನನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡು ಬೆಲ್ಲಾಕನ್ ಪ್ರೆಸ್ ಮಾಡ್ಕೊಳ್ಳಿ ಪ್ರತಿದಿನ ಇದೇ ರೀತಿ ಉದ್ಯೋಗದ ನಾನು ತರ್ತಾ ಇರ್ತೀನಿ ಸುಮಾರು ಜನ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಜಾಬ್ ತಗೊಂಡಿದ್ದಾರೆ ಈ ಒಂದು ಚಾನೆಲ್ ಮೂಲಕ ಸೊ ನೀವು ಕೂಡ ಹೊಸಬ್ರು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಬಹುದು ಸೊಡೋ ಹೈರಿಂಗ್ ಪ್ರತಿ ಜಿಲ್ಲೆಯಲ್ಲೂ ಈ ಒಂದು ಜಾಬ್ ಪ್ರೊಫೈಲ್ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನಿಮ್ಮದು ಸೇಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಫೀಲ್ಡ್ ಒಂದು ಪ್ರೊಮೋಟರ್ ಜಾಬ್ ಅಂತ ಹೇಳ್ಬೋದು ಸೊ ಇಲ್ಲಿ ನೀವು ಡಿಸ್ ಟಿ ವಿಗೋಸ್ಕರ ಕೆಲಸವನ್ನ ಮಾಡ್ತೀರಿ ಆ್ಯಂಡ್ ಇಲ್ಲಿ ನಿಮ್ಮದು ಹೇಗಿರುತ್ತೆ ಅಂತಂದರೆ ವರ್ಕ್ ಫ್ರಮ್ ಆಫೀಸ್ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಇರೋದಿಲ್ಲ ಓಕೆ ಯಾರಿಗೆ ವರ್ಕ್ ಫ್ರಮ್ ಹೋಮ್ ಬೇಡ ನಾವು ವರ್ಕ್ ಫ್ರಮ್ ಆಫೀಸ್ ಕೂಡ ಕೊಟ್ಟರು ಮಾಡ್ತೀವಿ ಅಂತ ಅನ್ನೋರಿದ್ರೆ ಖಂಡಿತವಾಗ್ಲಿ ಒಂದು ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡಿ ಅಂಡ್ ಮತ್ತೊಂದು ಇಲ್ಲಿ ನಿಮ್ಮದು ಹೇಗಿರುತ್ತೆ ಅಂದರೆ ಫಸ್ಟಿಗೆ ನಿಮ್ಮದು ಸ್ಯಾಲರಿ ಏನಿರುತ್ತೆ ಅಲ್ವಾ ಮಂತ್ಲಿ ಬೇಸಿಸ್ ಮೇಲೆ ಇರುತ್ತೆ ಅದು ಆ್ಯಂಡ್ ಫ್ರೆಷರ್ಗೆ ಅವ್ರು ಏನು ಮಾಡ್ತೀವಿ ಅಂತಂದ್ರೆ ಫೋರ್ಟೀನ್ ಹದಿನಾಲ್ಕು ಸಾವಿರದಿಂದ ಅವ್ರು ಸ್ಟಾರ್ಟ್ ಮಾಡ್ತಾರೆ ಸ್ಯಾಲರಿನ ಇನ್ ಕೇಸ್ ನಿಮ್ಮದು ಪ್ರೀವಿಯಸ್ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದು ಅಲ್ಲಿ ಸ್ಯಾಲರಿ ನಿಮ್ಮದು ಹದಿನೇಳು ಹದಿನೆಂಟು ಇದ್ದರೆ ಸೊ ಇಲ್ಲಿ ಇಪ್ಪತ್ತೆರಡು ಸಾವಿರದವರೆಗೂ ಅವ್ರು ನಿಮಗೆ ಕೊಡ್ತಾರೆ ಸೊ ಇಲ್ಲಿ ಮೇನ್ ಇರೋದೇ ಎಚ್ ಆರ್ ರೌಂಡಲ್ಲಿ ಅಲ್ಲಿ ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ ಅಂಡ್ ನಿಮ್ದು ಇನ್ ಕೇಸ್ ಇಲ್ಲಿ ಒಂದು ಹದಿನೈದು ಸಾವಿರ ಹದಿನಾರು ಸಾವಿರ ಆಲ್ರೆಡಿ ನೀವು ತಗೋತಾ ಇದ್ದು ಸೊ ಇವಾಗ ಜಾಬ್ ಬಿಟ್ಟಿದಿರ ಲೇಟೆಸ್ಟ್ ಏನು ಜಾಬ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅವ್ರ ಜೊತೆ ಹೇಳಿ ಇಷ್ಟು ತಗೋತಾ ಇದ್ದೆ ಸೊ ಪ್ಲೀಸ್ ನೋಡಿ ಅಂತ ಹೇಳಿ ನೀವು ಯಾವಾಗ ಎಚ್ ಆರ್ ರೌಂಡಲ್ಲಿ ಅಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಅವ್ರು ನಿಮಗೆ ಒಂದು ಸ್ಯಾಲ್ರಿ ಅಮೌಂಟ್ ಹೇಳ್ತಾರೆ ನಂತರ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡೋರಾದರೆ ಮಾಡ್ಬೋದು ಆ್ಯಂಡ್ ಇಲ್ಲಿ ನಿಮ್ಮದು ಹೇಗಿರುತ್ತೆ ಅಂತಂದರೆ ಒಂದು ದಿನ ಎಲ್ಲ ಯಾವಾಗ ನಿಮ್ಮದು ಲಿಸ್ಟ್ ಆಗುತ್ತೆ ಶಾರ್ಟ್ ಲಿಸ್ಟ್ ಆದಮೇಲೆ ಒಂದು ಏನು ಇಂಟರ್ವ್ಯೂ ನಡೆಯುತ್ತೆ ಅದಾದಮೇಲೆ ನಿಮ್ಮದು ಸೆಲೆಕ್ಟ್ ಆಗಿದ್ದಾರೆ ಅಂತ ಒಂದು ಮೇಲ್ ಬರುತ್ತೆ ಆ ಮೇಲ್ ಬಂದ ಮೇಲೆ ನಿಮಗೆ ಒಂದು ಇದನ್ನಿರುತ್ತೆ ಟ್ರೈನಿಂಗ್ ಇರುತ್ತೆ ಒನ್ ಡೇ ಟ್ರೈನಿಂಗ್ ಇರುತ್ತೆ ಆ್ಯಂಡ್ ಇಲ್ಲಿ ನಿಮ್ಮ ಹತ್ರ ಸೈಕಲ್ ಇದ್ದರೂ ಪರವಾಗಿಲ್ಲ ಅಥವಾ ಬೈಕ್ ಇದ್ದರೂ ಪರವಾಗಿಲ್ಲ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಏನೂ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ಒಂದು ದಿನ ಟ್ರೈನಿಂಗ್ ಇರುತ್ತೆ ಮಾತ್ರ ಆ ಒಂದು ದಿನ ಟ್ರೈನಿಂಗ್ ನೀವು ಕರೆಕ್ಟಾಗಿ ಅಟೆಂಡ್ ಮಾಡಬೇಕು ಹೊತ್ತು ಮಿಸ್ ಮಾಡೋ ಹಾಗೆ ಒಂದು ದಿನದ ಟ್ರೈನಿಂಗ್ ಏನಿರುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಮಾಡೋವಾಗಿಲ್ಲ ಸೆಲೆಕ್ಷನ್ ಯಾಕಂದರೆ ಯಾಕಂದ್ರೆ ಜಾಬ್ ಬೇಕೇ ಬೇಕು ಅನ್ನೋರು ಮಿಸ್ ಮಾಡಬೇಡಿ ಇಷ್ಟ ಹೇಳೋದು ಯಾಕಂದ್ರೆ ಈ ಒಂದು ಟ್ರೈನಿಂಗ್ ಅಟೆಂಡ್ ಮಾಡದೆ ಹೋದ್ರೆ ನಿಮ್ಮನ್ನ ಜಾಬ್ ಇಂದ ತಕ್ಷಣ ಹಾಕ್ತಾರೆ ಸೊ ಈಗ ಹೇಳ್ತಾ ಇರೋದು ಅಷ್ಟೊಂದು ಕಷ್ಟಪಟ್ಟು ಜಾಬ್ ಇನ್ ಕೇಸ್ ತಗೊಂಡಿದ್ದೀರಿ ಅಂದರೆ ಟ್ರೈನಿಂಗ್ನ ನ ಮಿಸ್ ಮಾಡಿದೆ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಡಿಸ್ಟಿ ಕಡೆಯಿಂದ ಬಂದಿರುವಂತದ್ದು ಪ್ರಮೋಟರ್ ಜಾಬ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಫೀಲ್ಡ್ ಅಪರ್ಚುನಿಟಿ ಅಟ್ ಡಿ ಟಿ ಎಚ್ ಬ್ರ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ಲಾಗ್ತಾ ಇದೆ ಸೊ ಇಲ್ಲಿ ಕಂಪನಿ ಡೀಟೇಲ್ಸ್ಗಳು ಗಳು ಕಂಪ್ಲೀಟ್ ಇದೆ ಇಲ್ಲಿ ಸಾರಿ ನೀವು ಕೂಡ ಓದ್ಕೊಳ್ಳಿ ಓಕೆ ಅಂಡ್ ಇಲ್ಲಿ ನಿಮಗೆ ಬೈಕ್ ಹೋದ ಸೈಕಲ್ ಇದ್ರೂ ಕೂಡ ಪರವಾಗಿಲ್ಲ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಆ್ಯಂಡ್ ಇಲ್ಲಿ ಮೇಲ್ಸ್ ಕ್ಯಾಂಡಿಡೇಟ್ ಮಾತ್ರ ಅಪ್ಲೈ ಮಾಡಿ ಆ್ಯಂಡ್ ಕೆಳಗಡೆ ನಿಮ್ದು ಆ್ಯಸ್ ಪರ್ ಡಾಕ್ಯುಮೆಂಟ್ ನಿಮ್ಮ ಫುಲ್ ನೇಮು ಇಮೇಲ್ ಐ ಡಿ ಫೋನ್ ನಂಬರ್ ಆಲ್ಟರ್ನೇಟಿವ್ ಫೋನ್ ನಂಬರ್ ಇದ್ದರೂ ಕೂಡ ಅದನ್ನು ಕೂಡ ಪ್ರೊವೈಡ್ ಮಾಡಿ ಹೈಯೆಸ್ಟ್ ಕ್ವಾಲಿಫಿಕೇಷನು ಪಿ ಯು ಸಿ ಅಂತ ಹಾಕಿ ಪಿ ಯು ಸಿ ಆದರೂ ಅಥವಾ ಡಿಗ್ರಿ ಆದರೂ ಡಿಗ್ರಿ ಹಾಕಿ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ಸು ಫ್ರೆಷರ್ ಇದ್ದರೆ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇರುತ್ತೆ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಸ್ಯಾಲ್ರಿ ಹೈಕ್ ಇರುತ್ತೆ ಪ್ರೆಸೆಂಟ್ ಸಿಟಿ ಯಾವುದು ಅಂತ ಅದನ್ನು ಮಸ್ಟ್ ಹಾಕಲೇಬೇಕು ಆ್ಯಂಡ್ ಇಲ್ಲಿ ಪ್ರೆಸೆಂಟ್ ಸ್ಟೇಟ್ ಅಂತ ಕೇಳಿದ್ರೆ ಕರ್ನಾಟಕ ಅಂತ ಹಾಕಿ ಆ್ಯಂಡ್ ಇಲ್ಲಿ ಕೆಳಗಡೆ ನೋಡಿ ಜಸ್ಟ್ ಬಂದರೆ ಇಲ್ಲಿ ನಿಮಗೆ ಯಾವ್ಯಾವ ಇದರಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮಗೆ ಎಲ್ಲ ಅಂಕ ಕರ್ನಾಟಕದಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನಾವು ಟಿಕ್ ಮಾಡ್ತಾ ಇದ್ದೀನಿ ಬೇರೆ ಇಲ್ಲಿ ಕನ್ನ ಕರ್ನಾಟಕದಲ್ಲಿ ಬೇರೆ ಜಾಗದ್ದಿಲ್ಲ ಬ್ಯಾಂಗ್ಳೂರಲ್ಲಿರೋಂಥರೂ ಪ್ರತಿಯೊಬ್ಬರು ಅಪ್ಲೈ ಮಾಡಿ ಆ್ಯಂಡ್ ಮೇಲ್ ಅಪ್ಲೈ ಮಾಡ್ಬೋದು ಅವರು ಆ್ಯಕ್ಚುಲಿ ಅಲೌಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಫೀಮೇಲ್ ಕೂಡ ಕೊಟ್ಟಿದ್ದಾರೆ ಫೀಮೇಲ್ ಇದ್ದರೆ ಮೇ ಬಿ ಶಾ ನಿಮ್ಮದು ರಿಜೆಕ್ಟ್ ಆಗ್ಬೋದು ಬಟ್ ಆದರೂ ಕೂಡ ಯಾರಾದರೂ ಟ್ರೈ ಮಾಡ್ತೀವಪ್ಪ ನೋಡ್ತೀವಂದ್ರೆ ಸೊ ಇಲ್ಲಿ ಫೀಮೇಲ್ ಅಂತ ಇದೆ ಸೊ ಅದಕ್ಕೆ ನೀವು ಟಿಕ್ ಮಾಡಿ ನೋಡಿ ಸಪೋಸ್ ಆದರೆ ಸೊ ಖಂಡಿತಗೊಂಡು ಮಾಡಿ ಆ್ಯಂಡ್ ಕನ್ನಡ ಎಲ್ಲ ಭಾಷೆಗೋಸ್ಕರ ಮುಖ್ಯವಾಗಿ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಓಕೆ ಆ್ಯಂಡ್ ಇಲ್ಲಿ ಹಿಂದಿ ಇಂಗ್ಲೀಷು ಬಂದರೂ ಕೂಡ ಓಕೆ ಬಟ್ ಅದು ಅದರ ರೀಜನಲ್ ಲ್ಯಾಂಗ್ವೇಜ್ ಬರಬೇಕು ಲೋಕಲ್ ಭಾಷೆ ಮುಖ್ಯವಾಗಿ ನಿಮಗೆ ಬರ್ತಿರಬೇಕು ಅಂತಲೇ ತಗೋತಾರೆ ನಂತರ ಇಲ್ಲಿ ಕರೆಂಟ್ ಏಜ್ ಏನಿದೆ ಅದನ್ನ ಹಾಕಬೇಕು ನಂತರ ಇಲ್ಲಿ ನಿಮ್ಮದು ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಸೊ ಇದು ಇವತ್ತು ನಂದು ಉದ್ಯೋಗ ಮಾಹಿತಿ ಆ್ಯಂಡ್ ಇದನ್ನು ಅಪ್ಲೈ ಮಾಡಿದ ಮೇಲೆ ನೀವು ನಿಮ್ಮ ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಹೆಸರು ನಿಮ್ಮ ಒಂದು ಕ್ವಾಲಿಫಿಕೇಷನು ಮತ್ತು ಯಾವ ಊರಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಓಕೆ ಸೊ ನಮ್ಮ ಕಡೆಯಿಂದ ಆಗಿದ್ದು ನಾವು ಕೂಡ ಹೆಲ್ಪ್ ಮಾಡ್ತೀವಿ ಯಾವುದೇ ರೀತಿ ಫೀಸ್ ತಗೋತಲ್ಲ ಸ್ನೇಹಿತರೆ ಬಟ್ ಆದರೆ ನಿಮ್ಗೆ ಜಾಬ್ ಬೇಕು ಅಂತಂದರೆ ಸೊ ಖಂಡಿತವಾಗ್ಲೂ ನೀವು ರೆಗ್ಯುಲರ್ ಅಪ್ಡೇಟ್ ಇರಿ ಚಾನೆಲ್ ಚಾನಲ್ದಲ್ಲಿ ಹೇಳುವಂಥ ಪ್ರತಿಯೊಂದು ಟಿಪ್ಸ್ಗಳು ಫಾಲೋ ಮಾಡಿ ಸುಮಾರು ಇಂಟರ್ವ್ಯೂಗಳ ರಿಲೇಟೆಡ್ ನಾನು ವೀಡಿಯೋಸ್ಗಳು ಮಾಡ್ತಾ ಇರ್ತೀನಿ ಟೈಮ್ ಶಾರ್ಟೇಜ್ ಇರೋದ್ರಿಂದ ಕೆಲವೊಂದು ವೀಡೋಸ್ಗಳು ನಾನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ ಬಟ್ ಅದನ್ನ ನಾನು ಟ್ರೈ ಮಾಡ್ತಿದ್ದರೆ ಬೆಸ್ಟು ಬೆಸ್ಟ್ ನಿಮಗೆ ಇನ್ಫಾರ್ಮೇಷನ್ ತಂದು ಕೊಡೋದಕ್ಕೆ ಸೊ ಐ ಹೋಪ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಇದೆ ಅಂತ ಕೂಡ ಅನ್ಕೋತೀನಿ ಆ್ಯಂಡ್ ನಿಮ್ಮ ಅಭಿಪ್ರಾಯ ಏನಿದೆ ಈ ಚಾನಲ್ ಬಗ್ಗೆ ಅನ್ನೋದನ್ನು ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಓಕೆ ಸೊ ಇದು ಸಂಪರ್ಕದಿಂದ ಏನಾದರೂ ಡೌಟ್ ಇದೆಯಾ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕೂಡ ಕೇಳ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಡ್ ಯಾರು ಅಪ್ಲೈ ಮಾಡ್ತಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್